Gitu yang gue udah mikir. ನನ್ನ ಹೆಸರು ರಮೇಶ್ ಬಸಪ್ಪ ಕಾನ್ಗೌಡ್ರೆ. ಹಾಂ ಸರ್. ನಾವು 6 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ 6 ವರ್ಷದಿಂದ. ಹಾಂ ಸರ್. ಅದ್ರ ಜೋಡ ಸಾವಯವ ಕೃಷಿ ಇದ್ದಾಗ ನಮ್ಗೆ ಏನಾದ್ರು ಗೊಬ್ಬರ ಗ್ಯಾಸ್ ಬಗ್ಗೆ ಮಾಹಿತಿ ಹೇಳ್ರಿ. ಈಗ ನಾವು 2 ಗ್ಲಾಸ್ ಗೊಬ್ಬರ ಗ್ಯಾಸ್ ಕುಂಚ್ಕೊಂಡ್ರಿ. ಅಂದ್ರೆ ಈಗ ಇದರ ಬಂದ್ಬಿಟ್ಟು ಕಂಪ್ನಿ ರೀ, ದೆಹಲಿ ರೀ, ಕೊಳವಿ ಶುಗರ್ಸ್ ರೇಣುಕ ಅದವ್ರಿ, ಫ್ರೀ ಆಗಿ ಇನ್ಸ್ಟಾಲೇಷನ್ ಮಾಡಿಕೊಟ್ಟಾರ. ಇದ ಯಾವ ರೀತಿ ಇದ್ರ ಬೆನಿಫಿಟ್ ಏನೇನಂದ್ರೆ, ಇದು ಬಯೋಗ್ಯಾಸ್ ಮೊದಲೇ ಗೊಬ್ಬರ ಗ್ಯಾಸ್ ಮೊದಲೆಲ್ಲ ಕಟ್ಟಡ ಸಿಸ್ಟಮ್ ಬರ್ತದೆ, ಕಟ್ಟಡ ಸಿಸ್ಟಮ್ ಬರ್ತಿದ್ದು ರೀ. ಈಗ ಏನಾಗೈತ್ರಿ, 2 ಗ್ಲಾಸ್ ಸಿಸ್ಟಮ್ ಇರ್ತಾವ. ಇದರ ಉಪಯೋಗಗಳು ಹೆಚ್ಚಿನ ಪ್ರಮಾಣದಾಗ ಏನಂದ್ರೆ, ಇದನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕ ಸ್ಥಳಾಂತರಿಸ್ಕೋಬಹುದ್ರಿ. ಓಕೆ, ಏನೋ ಮಿಸ್ಟೇಕ್ ಆದ್ರೆ. ಎರಡನೇದ, ಇದನ್ನ ಯಾರು ಸಾವಯವ ಕೃಷಿ ಮಾಡ್ತಾರಲ್ಲ, ಇದ್ರ ಬೆನಿಫಿಟ್ ಬಾಳ ಐತ್ರಿ. ಇದೇನ್ ನಾವು ಶಗನ ಕಲಿಸಿ ಬಿಟ್ಟಿರ್ತೀವಲ್ಲ, ರಸ ಅದ ಎರೆಹುಳ ತೊಟ್ಟಿಗೆ ಬಡಿಯೋದಂತ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಕ್ಕವ್ರಿ. ಅಥವಾ ನೀವು ಜೀವಾಮೃತ ಏನ್ ಮಾಡ್ತಿರ್ಲ, ಆ ಟೈಪ್ ಇದನ್ನ ಹೊಲಕ್ಕೆ ನೀರ್ ಹಸು ಜೋಡ್ ಬಿಟ್ರನು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಕವ್ರಿ. ಮತ್ತ ಸರ್, ಇದು ಎಷ್ಟ್ ತಾಸ ನಿಮ್ಗ ಇದು ಗ್ಯಾಸ್ ಸಿಗತೈತ್ರಿ ಇದರಿಂದ ಈ ತರ ಮಾಡೋದ್ರಿಂದ? ಟೋಟಲ್ ಬಂದ್ಬಿಟ್ಟು 8 ಜನಕ್ಕೆ ಆಗುವಷ್ಟು ಸಫಿಸಿಯಂಟ್ ರೀ. 8 ಜನಕ್ಕೆ ಕಂಟಿನ್ಯೂಸ್ ಯೂಸ್ ಮಾಡ್ರು 6 ತಾಸ್ ಗ್ಯಾರಂಟಿ. 6 ತಾಸ್ ಬರೋ ಕಮ್ಮಿ ನೋಡ್ ಕೊಟ್ಟಾರ ಅಂದ್ರೆ ಸರ್, ಇದು ಇದನ್ನ ರೇಣುಕಾ ಶುಗರ್ಸ್ ಕೊಳವಿ. ಓಕೆ, ಎಷ್ಟ್ ಫ್ರೀಯಾಗಿ ಇನ್ಸ್ಟಾಲೇಷನ್? ಅದನ್ನ ಯಾರು ಹೊಸವಾಗಿ ತಗೋತಂದ್ರು 38,000 ರೂಪಾಯಿ ಟೋಟಲ್ ಕಾಸ್ಟ್ ರೀ ಇದ್ರದ್ರಿ. ಹ್ಮ್, ಓಕೆ. ಅವರ ಇನ್ಸ್ಟಾಲೇಷನ್ ಮಾಡಿ 10 ವರ್ಷ ವ್ಯಾರಂಟಿ ಸಹಿತ ಐತೆ ರೀ. ಇದ್ರ 10 ವರ್ಷ ವ್ಯಾರಂಟಿ ಅದ ರೀ? ಹ್ಮ್. ಓಕೆ, ಓಕೆ ಸರ್. ಮತ್ತ ಇದು 3 ಘನ ಮೀಟರ್ ಐತ್ರಿ. ಓಕೆ, ಇಲ್ಲಿ ತಳಿಗೆಷ್ಟು ಗುಮ್ಮ ಅದರ ಸರ್? ಇದೇನು 3 ಫೂಟ್ ಆಳ ಐತ್ರಿ. 3 ಫೂಟ್ ಅವರೆಲ್ಲ ಬಂದು ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾರಾ? ಇನ್ಸ್ಟಾಲೇಷನ್ ಮಾಡಿ ನಮ್ಗೆ ರೆಡಿ ಮಾಡಿ ಕೊಟ್ಟೋಗ್ಯಾರ. ಡೈಲಿ 20-40 ಕೆಜಿ ಸಗಣಿ ಹಾಕೋದ್ರಿ. ಓಕೆ, ಹಾಂ. ಓಕೆ ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬ ಧನ್ಯವಾದಗಳು ಸರ್. ಅಂದರೆ ಇದ್ರ ಬದಲು ಅಂದರೆ ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಮೆಥಡ್ ಇದ್ದದ್ದು ಎಷ್ಟೋ ಮಂದಿ ಗೊತ್ತಿಲ್ಲ. ಸೊ ಅದಕ್ಕಾಗಿ ಹೇಳ್ಬೇಕಂದ್ರೆ ನೀವು ಒಂದು ಇನ್ಫಾರ್ಮೇಶನ್ ಕೊಟ್ರಿ, ಭಾಳ ಸಂತೋಷ ಸರ್ ನಮ್ಗೆ. ಅಂದರೆ ಮತ್ತೆ ಯಾರು ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೋವ್ರಿಗೆ ಹೇಳ್ಬೇಕಂದ್ರೆ ನಿಮ್ದೊಂದು ಲಿಂಕ್ ಕೊಟ್ಟಿರ್ತೀವಿ ರೀ. ಅಂದರೆ ಏನೈತಿ, ನಿಮ್ಗೆ ಕಾಲ್ ಮಾಡಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ರಿ ಸರ್. ಅವಶ್ಯವಾಗಿ. ಹಾಂ ಸರ್, ಥ್ಯಾಂಕ್ ಯು ಸರ್.